ಕೇರಳ ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಕೂಡ ಮಳೆಯ ಅಬ್ಬರ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಕರ್ನಾಟಕ ಕೂಡ ಮಳೆಯ ಅಬ್ಬರದಲ್ಲಿ ಮುಳುಗೀಳ್ತಾ ಇದೆ. ನೆರೆಯ ನರಕ ಎಲ್ಲೆಲ್ಲೂ ಕೂಡ ಕಂಡು ಬರ್ತಾ ಇದೆ. ಉಕ್ಕಿ ಹರಿತಾ ಇರುವಂತಹ ಹಳ್ಳ ಕೊಳ್ಳಗಳು ಸಾವು ನೋವನ್ನು ಹೊತ್ತು ತರ್ತಾ ಇದ್ದಾವೆ. ಮಳೆಯ ಹೊಡೆತಕ್ಕೆ ಸಂತ್ರಸ್ತರು ಕೂಡ ಕಂಗಾಲಾಗಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಹತ್ತಾರು ಹಳ್ಳಿಗಳು ಅಕ್ಷರಶಃ ಜಲಸಮಾಧಿಯಾಗಿವೆ. ಊರು ಯಾವುದು, ನದಿ ಯಾವುದು ಅನ್ನೋದೊಂದು ಕೂಡ ಗೊತ್ತಾಗ್ತಿಲ್ಲ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ನೀರೇ ಕಾಣ್ತಿದೆ. ಕಾಗವಾಡ, ಚಿಕ್ಕೋಡಿ, ಅಥಣಿ, ನಿಪ್ಪಾಣಿಯಲ್ಲಿ ನೂರಾರು ಎಕರೆ ಹೊಲಗದ್ದೆಗಳು ಜಲಾವೃತವಾಗಿದ್ದು ಶೇಂಗಾ, ಉದ್ದು, ಹೆಸರು, ಕಬ್ಬು ಸಂಪೂರ್ಣ ಸರ್ವನಾಶವಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿದಿರತಕ್ಕಂಥ ಮಳೆಗೆ ಈಗ ರಾಜ್ಯ ತತ್ತರಿಸುವಂತಾಗಿರ್ತಕ್ಕಂಥದ್ದು. ಕೃಷ್ಣಾ ನದಿಗೆ ಈಗಾಗಲೇ ಒಟ್ಟು 3 ಲಕ್ಷ ಕ್ಯೂಸೆಕ್ಸ್ನಷ್ಟು ಒಳಹರಿವು ಬರ್ತಾ ಇದೆ. ಇದರಿಂದಾಗಿ ಈಗ ಕೃಷ್ಣಾ ತೀರದ ಜನ ಹೈರಾಣಾಗಿದ್ದಾರೆ. ಒಂದು ಕಡೆ ಪ್ರವಾಹ ಭೀತಿಯನ್ನು ಎದುರಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ರೈತರು ಬೆಳೆಗಳನ್ನ ಕಳ್ಕೊಂಡು ಈಗ ಕಂಗಾಲಾಗಿರ್ತಕ್ಕಂಥದ್ದು. ಭದ್ರಾ ಡ್ಯಾಂನಿಂದ 50,000 ಕ್ಯೂಸೆಕ್ಸ್ ನೀರು ಹೊರಬಿಟ್ಟ ಪರಿಣಾಮ ಶಿವಮೊಗ್ಗ ನಗರದ 30ಕ್ಕೂ ಹೆಚ್ಚು ಮನೆಗಳು ಮುಳುಗಿ ಹೋಗಿದೆ. ಕವಲಗುಂದಿ, ಅಂಬೇಡ್ಕರ್, ಗುಂಡೂರಾವ್ ಬಡಾವಣೆ ಸಂಪೂರ್ಣ ಜಲಾವೃತವಾಗಿದ್ದು ಗಂಟು ಮೂಟೆ ಕಟ್ಕೊಂಡು ಜನ ಮನೆ ಖಾಲಿ ಮಾಡ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಅಂತ ಕರೆಸಿಕೊಳ್ಳೋ ಶಿವಮೊಗ್ಗದಲ್ಲೇ ನೆರೆ ನರಕ ದರ್ಶನವಾಗ್ತಾ ಇದೆ. ಇನ್ನು ರಾಜ್ಯದ ಅತಿದೊಡ್ಡ ಜಲಾಶಯವಾದ ಲಿಂಗನಮಕ್ಕಿ ಡ್ಯಾಂ ಬಹುತೇಕ ಭರ್ತಿಯ ಸನಿಹಕ್ಕೆ ಬಂದಿದ್ದು ನಾಳೆ ನೀರು ಹೊರಬಿಡಲಿದ್ದಾರೆ. ಹೀಗಾಗಿ ನದಿ ತೀರದ ಹಳ್ಳಿಗಳಲ್ಲಿ ಮುನ್ನೆಚ್ಚರಿಕೆಯಿಂದ ಇರುವಂತೆ ಊರೂರಲ್ಲಿ ಅನೌನ್ಸ್ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಹಾಮಳೆಯ ಕಂಟಕ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಕುಶಾಲನಗರದ ಸಾಯಿ ಬಡಾವಣೆ ಸಂಪೂರ್ಣ ಜಲಮಯವಾಗಿದೆ. ಊರು ಯಾವುದು, ನದಿ ಯಾವುದು ಒಂದು ಗೊತ್ತಾಗ್ತಿಲ್ಲ. ಒಂದೇ ತಿಂಗಳಲ್ಲಿ ಎರಡನೇ ಬಾರಿ ಇಡೀ ಬಡಾವಣೆ ಜಲಾವೃತವಾಗಿದ್ದು ಜನ ನರಕ ಅನುಭವಿಸುತ್ತಿದ್ದಾರೆ. ಹಾಸನ ಜಿಲ್ಲೆಯ ಶಿರಾಡಿ ಘಾಟ್ ಬಳಿ ಕ್ಷಣ ಕ್ಷಣಕ್ಕೂ ಗುಡ್ಡಗಳು ನಡುಗೋದಕ್ಕೆ ಶುರುವಾಗಿದೆ. ಎಲ್ಲೆಂದರಲ್ಲಿ ಮಣ್ಣು ಕುಸಿಯುತ್ತಿದ್ದು ನಿನ್ನೆ ಬೆಟ್ಟ ಅಪ್ಪಳಿಸಿದ್ದ ಜಾಗದಲ್ಲೇ ಇಂದು ಸಹ ಬಾಯಿ ಬಿಟ್ಟಿದೆ. ಮಳೆ ಅಬ್ಬರ ಜೋರಾದ್ರೆ ಮತ್ತೆಲ್ಲಿ ಕುಸಿಯುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಬೆಳಗಾವಿಯ ಖಾನಾಪುರದಲ್ಲಿ ಉಕ್ಕಿ ಹರಿಯೋ ಹಾಲತ್ರಿ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ವ್ಯಕ್ತಿಯನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲೂ ಮಳೆಯ ಅಬ್ಬರ ಮುಂದುವರೆದಿದೆ. ಸಮುದ್ರ ತೀರದಲ್ಲಿ ಅಲೆಗಳ ಭೋರ್ಗರೆತ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದ್ದು ಮೀನುಗಾರಿಕಾ ರಸ್ತೆಗಳು ಧ್ವಂಸವಾಗಿವೆ. ವಿಶ್ವ ಪ್ರಸಿದ್ಧ ಬ್ಲೂ ಫ್ಲಾಗ್ ಬೀಚ್ಗೆ ಹೋಗುವ ಮಾರ್ಗ ಬಂದಾಗಿದ್ದು ಜನಜೀವನ ಅಕ್ಷರಶಃ ತತ್ತರಿಸಿ ಹೋಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ಬಂಟ್ವಾಳದ ಜಕ್ರಿಬೆಟ್ಟೂನಲ್ಲಿ ನೇತ್ರಾವತಿ ನದಿ ಅಬ್ಬರಿಸಿ ಹರಿಯುತ್ತಿದೆ. ಇದರ ಪರಿಣಾಮ ಹತ್ತಾರು ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರೆದಿದೆ. ಜಿಲ್ಲೆಯ ಜೀವನದಿ ನೇತ್ರಾವತಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ನಾವೀಗ ಬಂಟ್ವಾಳದ ಜಕ್ರಿಬೆಟ್ಟು ಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ವಿಶಾಲವಾಗಿ ಹರಿಯುತ್ತಿದೆ ಜೀವನದಿ ನೇತ್ರಾವತಿ. ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಳೆರಾಯನ ಅಬ್ಬರಕ್ಕೆ ಕಾಂಕ್ರೀಟ್ ರಸ್ತೆಗಳು ನೆಲಕಚ್ಚಿ ಹೋಗಿವೆ. ರಕ್ಕಸ ಅಲೆಗಳು ಕಡಲ ತೀರಕ್ಕೆ ಬಂದು ಅಪ್ಪಳಿಸುತ್ತಿದ್ದು ಕಡಲ್ ಕೊರೆತಕ್ಕೆ ಜನ ಕಂಗಾಲಾಗಿದ್ದಾರೆ. ಕಡಲ ಅಲೆಗಳ ಅಬ್ಬರ ಕೂಡ ಜೋರಾಗಿದೆ. ಕಡಲ ತಡಿಯ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಾಜಾಳಿ ಎನ್ನುವಂತಹ ಒಂದು ಗ್ರಾಮೀಣ ಭಾಗದಲ್ಲಿದ್ದೇವೆ. ಭದ್ರಾ ನದಿ ಹುಚ್ಚೆದ್ದು ಹರಿಯುತ್ತಿರುವ ಪರಿಣಾಮ ದಾವಣಗೆರೆ ಜನ ಕಂಗಾಲಾಗಿದ್ದಾರೆ. ಉಕ್ಕಡಗಾತ್ರಿಯ ಕರಿಬಸವೇಶ್ವರ ದೇವಾಲಯಕ್ಕೆ ಜಲ ದಿಗ್ಬಂಧನವಾಗಿದೆ. ದೇಗುಲದ ಮುಂದಿರೋ 25ಕ್ಕೂ ಹೆಚ್ಚು ಅಂಗಡಿಗಳು ನದಿ ನೀರಲ್ಲಿ ತೇಲಾಡಿದ್ದು ನದಿ ತೀರಕ್ಕೆ ಹೋಗದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಚಿಕ್ಕಮಗಳೂರಲ್ಲಿ ಮಳೆ ತಗ್ಗಿದ್ರೂ ಮಳೆಯಿಂದ ಆಗ್ತಾ ಇರೋ ಅವಾಂತರಗಳು ಮಾತ್ರ ನಿಲ್ತಿಲ್ಲ. ಭದ್ರೆಯ ರೌದ್ರಾವತಾರಕ್ಕೆ ಕಳಸ ಹೊರನಾಡು ಸಂಪರ್ಕ ಇನ್ನೂ ಬಂದಾಗಿಯೇ ಇದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ಭಾರಿ ಮಳೆಯಾಗ್ತಿರುವುದರಿಂದ ಕೆಆರ್ಎಸ್ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಿದೆ. ಹೀಗಾಗಿ 1,30,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಿದೆ. ಕಾವೇರಿ ನದಿಯ ಜಲವೈಭವ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದ್ದು ನೋಡುಗರನ್ನ ಮಂತ್ರಮುಗ್ಧವಾಗಿಸುತ್ತಿದೆ.
ಒಟ್ಟಿನಲ್ಲಿ ಮಳೆ ಮಾರುತಗಳು ಅಬ್ಬರಿಸುವುದಕ್ಕೆ ಶುರುವಾದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿದೆ. ನೆರೆಗೆ ಹೆದರಿ ಊರು ಬಿಟ್ಟವರು ಮತ್ತೆ ಬದುಕು ಕಟ್ಕೊಳ್ಳೋದೇ ಮುಂದಿನ ಸವಾಲು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.